ಸುತ್ತಾ ಇವತ್ತಿನ ಕ್ಲಾಸಲ್ಲಿ ನಾವು ಭಾರತದ ಜನಸಂಖ್ಯಾ ನೀತಿ ಈ ವಿಷಯಗಳ ಕುರಿತು ನಾವು ಇವತ್ತಿನ ವಿಷಯಗಳ ಬಗ್ಗೆ ನಾವು ತಿಳ್ಕೊಬಹುದಾಗಿದೆ ಮೊದಲಿಗೆ ಈ ಜನಸಂಖ್ಯಾ ನೀತಿ ಬಗ್ಗೆ ನಾವು ಈ ಅಧ್ಯಯನದ ಬಗ್ಗೆ ನಾವು ತಿಳಿಪಡಿಸೋದು ಏನಂತಂದ್ರೆ ಅದರಲ್ಲೂ ಭಾರತೀಯ ದೇಶ ಜನಸಂಖ್ಯೆ ಬೆಳವಣಿಗೆಯೂ ಸಹ ತೀವ್ರತವಾದಂತಹ ಬೆಳವಣಿಗೆಯನ್ನು ನಾವು ಕಾಣ್ತಾ ಇದ್ದೀವಿ ಈ ವಿಷಯಗಳ ಬಗ್ಗೆ ಮಹತ್ವಪೂರ್ಣವಾದಂತಹ ವಿಷಯಗಳ ಬಗ್ಗೆ ನಾವು ತಿಳ್ಕೋಬಹುದು ಅದರಲ್ಲೂ ಸಹ ಈ ಜನಸಂಖ್ಯೆ ಬೆಳವಣಿಗೆ ಬಗ್ಗೆ ಇರತಕ್ಕಂತಹ ವಿಷಯದಲ್ಲಿ ನೋಡಿದಾಗ ದೇಶದ ಅಭಿವೃದ್ಧಿಯನ್ನಾಗಲಿ ಮತ್ತು ಅದರ ದೇಶದಲ್ಲಿರ್ತಕ್ಕಂಥ ಆರೋಗ್ಯ ಬಗ್ಗೆ ಆಗಲಿ ಅದರಲ್ಲಿ ದೇಶದಲ್ಲಿರ್ತಕ್ಕಂಥ ಕುಟುಂಬ ಕಲ್ಯಾಣ ಇರ್ತಕ್ಕಂಥ ಯೋಜನೆಗಳನ್ನಾಗಲಿ ಅಂದರೆ ಒಟ್ಟಾರೆ ದೇಶದಲ್ಲಿ ದೇಶದ ಅಭಿವೃದ್ಧಿ ಆಗಲಿ ಅದರಲ್ಲಿ ಆರೋಗ್ಯ ಬಗ್ಗೆ ಆಗಲಿ ಮತ್ತು ಅದರಲ್ಲಿನ ಕಲ್ಯಾಣ ಕಾರ್ಯಕ್ರಮವಾದಂಥ ನಿರ್ಧರಿಸುವಂಥ ವಿಷಯಗಳನ್ನಾಗಲಿ ಇದರ ಎಲ್ಲ ಕುರಿತು ಈ ಭಾರತ ಜನಸಂಖ್ಯೆ ನೀತಿಯು ಸಹ ಪ್ರಮುಖ ಪಾತ್ರವನ್ನು ನಮ್ಗೆ ತಿಳಿಸಿಕೊಡ್ತದೆ ಅಂದ್ರೆ ದೇಶದಲ್ಲಿರ್ತಕ್ಕಂತಹ ಜನಸಂಖ್ಯೆ ಬೆಳವಣಿಗೆಯಿಂದಾಗಲಿ ಈ ಜನಸಂಖ್ಯಾ ಸ್ಫೋಟದ ಬೆಳವಣಿಗೆಯಿಂದಾಗಲಿ ಅದರಿಂದ ಭಾರತ ದೇಶದ ಮೇಲೆ ಹಲವಾರು ರೀತಿ ಇರ್ತಕ್ಕಂತಹ ಈ ಅತಿಯಾದಂತಹ ಜನಸಂಖ್ಯೆ ಬೆಳವಣಿಗೆಯಿಂದಾಗಲಿ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕುಂಠಿತವಾದಂತಹ ವಿಷಯಗಳನ್ನ ತಡೆಗಟ್ಟಲು ಈ ಜನಸಂಖ್ಯೆ ನೀತಿಯು ಈ ಭಾರತ ಜನಸಂಖ್ಯೆ ನೀತಿಯು ಪ್ರಮುಖವಾದಂತಹ ಪಾತ್ರವನ್ನ ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುವಂತ ಹೇಳ್ಬೋದು ಒಟ್ಟಾರೆ ಅದರಲ್ಲಿ ಈ ಭಾರತ ಜನಸಂಖ್ಯೆ ನೀತಿಯು 1952ರಲ್ಲಿ ಈ ಜನಸಂಖ್ಯೆ ಭಾರತ ಜನಸಂಖ್ಯೆ ನೀತಿಯನ್ನ ಹಮ್ಮಿಕೊಳ್ಳಲಾಯಿತು ಅದರಲ್ಲೂ ಸಹ ಈ ಜನಸಂಖ್ಯೆ ಭಾರತ ಜನಸಂಖ್ಯೆ ನೀತಿಯನ್ನ 1977ರಲ್ಲಿ ಕುಟುಂಬ ಯೋಜನೆಯನ್ನ ಕುಟುಂಬ ಕಲ್ಯಾಣ ಎಂಬುದಾಗಿ ಪುನಃ ನಾಮಕರಣ ಮಾಡಲಾಯಿತು ಇಲ್ಲಿ ಮುಖ್ಯವಾಗಿ ಈ ಭಾರತ ಜನಸಂಖ್ಯೆ ನೀತಿಯನ್ನು ನೋಡಿದಾಗ ಮೊದಲಿಗೆ ಈ 1977ರಲ್ಲಿ ಕುಟುಂಬ ಯೋಜನೆಯನ್ನ ಕುಟುಂಬ ಕಲ್ಯಾಣ ಎಂಬುದಾಗಿ ಪುನರ್ ನಾಮಕರಣವನ್ನು ಮಾಡಲಾಯಿತು ಈ ಮುಖ್ಯವಾಗಿ ಈ ಮುಖ್ಯವಾಗಿರತಕ್ಕಂತಹ ಈ ಯೋಜನೆ ಅಂದ್ರೆ ಕುಟುಂಬ ಕಲ್ಯಾಣ ಯೋಜನೆ ಏನ್ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದೆ ಅಂತಂದ್ರೆ ಇಲ್ಲಿ ಈ ಕುಟುಂಬ ಪುನರ್ನಾಮಕರಣವನ್ನ ಹೊಂದಿದಾಗ ಇಲ್ಲಿ ಭಾರತ ಸರ್ಕಾರವು ಸಹ ಮೊದಲು ಮಗುವಿನ ಜನನ ಅಂತರವನ್ನಾಗಿ ಅದರಿಂದ ನಿರ್ಧರಿಸುವುದಾಗಿ ಮತ್ತು ಮುಂದಿನ ಮಕ್ಕಳ ಜನನ ಬಗ್ಗೆ ಆಗಲಿ ಇದ್ರ ಬಗ್ಗೆ ಸರಿಯಾದಂತ ರೀತಿಯಲ್ಲಿ ಮಾರ್ಗದರ್ಶನವನ್ನ ಕೊಡುವಂತದ್ದು ಯಾವ್ದು ಮಾಡ್ತಂತಂದ್ರೆ ಕುಟುಂಬ ಕಲ್ಯಾಣ ಈ ಕಾರ್ಯಕ್ರಮವನ್ನು ತಿಳಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಅಂದ್ರೆ ಇಲ್ಲಿ ಭಾರತ ಸರ್ಕಾರವು ಸಹ ಮೊದಲ ಮಗುವಿನ ಜನನ ಇರ್ತಕ್ಕಂತಹ ನಿರ್ಧರಿಸುವುದಾಗಲಿ ಮತ್ತು ಮೊದಲ ಮಗು ಕುಟುಂಬದಲ್ಲಿ ಜನ ಆದ ನಂತರ ಮಗುವನ್ನು ಪಡಿಬೇಕಾಗಿತ್ತಂದ್ರೆ ಅದ್ರ ಬಗ್ಗೆ ನಿರ್ಧರಿಸುವಂತಹ ತಿಳುವಳಿಕೆಯನ್ನ ಮೂಡಿಸುವಂತ ಕಾರ್ಯವನ್ನ ಯಾವ್ದು ಮಾಡ್ತಂತಂದ್ರೆ ಈ ಕುಟುಂಬ ಕಲ್ಯಾಣ ಕಾರ್ಯಕ್ರಮಕ್ಕಿರ್ತಕ್ಕಂತಹ ಈ ಯೋಜನೆಗಳ ಮೂಲಕ ಜನರಿಗೆ ತಿಳುವಳಿಕೆಯನ್ನ ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸುವಂಥದ್ದು ಹೀಗಾಗಿ ಈ ಮಕ್ಕಳ ಒಟ್ಟಾರೆ ಈ ಮಕ್ಕಳ ಜನನ ಅಂತರವನ್ನ ತಿಳಿಪಡಿಸುವಲ್ಲಿ ಈ ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಅರಿವನ್ನ ಈ ಯೋಜನೆಯ ಮೂಲಕವಾಗಿ ತಿಳಿಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸುವಂತ ಹೇಳ್ಬೋದು ಅದರಲ್ಲಿಯೂ ಸಹ ಇರ್ತಕ್ಕಂತಹ ಈ ಇಲ್ಲಿ UNPF ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಇದು ಸಹ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತದೆ ಅಂದ್ರೆ ಇದರ ಅಡಿಯಲ್ಲಿ ಅಂದ್ರೆ ಇಲ್ಲಿನ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಇದರ ಅಡಿಯಲ್ಲಿ ಕುಟುಂಬ ಯೋಜನೆ ಇರ್ತಕ್ಕಂತಹ ತಿಳುವಳಿಕೆಯನ್ನ ಮಾರ್ಗದರ್ಶನವನ್ನ UNPF ಇದರ ಅಡಿಯಲ್ಲಿ ಇದರ ನೇತೃತ್ವದಲ್ಲಿನೇ ಮಾರ್ಗದರ್ಶನವನ್ನ ಕೊಡುವಂತ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಪ್ರಮುಖವಾದಂತಹ ಕಾರ್ಯವನ್ನ ನಿರ್ವಹಿಸುವಂತ ಹೇಳ್ಬೋದು ಅದರಲ್ಲಿಯೂ ಸಹ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ತೊಡಗಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎರಡು ನಿರ್ದಿಷ್ಟವಾದಂತಹ ಕಾರ್ಯಗಳನ್ನ ನಿರ್ವಹಿಸ್ತದೆ ಅಂದ್ರೆ ಇಲ್ಲಿ ಬರುವಂತಹ ಕುಟುಂಬ ಕಲ್ಯಾಣ ಕಾರ್ಯಕ್ರಮದಲ್ಲಿ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು
ಪ್ರಮುಖವಾದಂತಹ ಕಾರ್ಯವನ್ನ ನಿರ್ವಹಿಸುವಲ್ಲಿ ಪ್ರಮುಖ ಕಾರ್ಯವನ್ನು ನಿರ್ವಹಿಸುವ ಮೊದಲನೆಯದು ಜನರಿಗೆ ಜನರ ಸೇವೆಯನ್ನ ಒದಗಿಸುವುದು ಮತ್ತು ಕುಟುಂಬ ಕಲ್ಯಾಣದ ಯೋಜನೆ ಬಗ್ಗೆ ಅರಿವನ್ನು ಮೂಡಿಸುವುದು ಅದರ ಜೊತೆಗೆ ಎರಡನೇದು ಸ್ವಯಂ ಪ್ರೇರಿತರಾಗಿ ಅಳವಡಿಸಿಕೊಳ್ಳುವಂತಹ ಲಭ್ಯವಿರುವ ಸೇವೆಗಳನ್ನು ವಿವರಗಳನ್ನು ಮಾಹಿತಿಗಳನ್ನು ಒದಗಿಸಿಕೊಡುವಂಥ ದೇವರು ಮಾಡ್ತದ್ರೆ ಈ ಕುಟುಂಬ ಕಲ್ಯಾಣ ಕಾರ್ಯಕ್ರಮದ ಇರ್ತಕ್ಕಂತಹ ಎರಡು ಕಾರ್ಯಗಳನ್ನು ನಿರ್ವಹಿಸಿರ್ಬೋದು. ಒಟ್ಟಾರೆ ಇಲ್ಲಿಯೂ ಸಹ ಕುಟುಂಬದ ಕಾರ್ಯ ನೋಡಿದಾಗ ವೈಯಕ್ತಿಕ ಸಂತೋಷವನ್ನು ಹೆಚ್ಚಿಸುವುದಾಗಲಿ ಮತ್ತು ಸಮಾಜದ ಆರೋಗ್ಯವನ್ನು ಸ್ವಾಸ್ಥ್ಯವನ್ನು ವೃದ್ಧಿಸುವುದಾಗಲಿ ಇದು ಕುಟುಂಬ ಕಲ್ಯಾಣ ಕಾರ್ಯಕ್ರಮದ ಪ್ರಮುಖವಾದಂತಹ ಧೋರಣೆ ಮತ್ತು ಉದ್ದೇಶಗಳನ್ನು ನಾವು ಕಾಣಬಹುದಾಗಿದೆ ಅಂತ ಹೇಳ್ಬೋದು. ಅದರಲ್ಲಿಯೂ ಸಹ ಇಷ್ಟು ಇದರ UNPF ಮಾರ್ಗದರ್ಶನದಲ್ಲೇ ಈ ಕುಟುಂಬ ಯೋಜನೆಯ ಕಾರ್ಯಕ್ರಮಗಳನ್ನು ನಿರ್ವಹಿಸಂತ ಹೇಳ್ಬೋದು. ಅದ್ರ ಜೊತೆಗೆ ರಾಷ್ಟ್ರೀಯ ಜನಸಂಖ್ಯೆ ನೀತಿ 2000 ಅಂದ್ರೆ ಇಲ್ಲಿಯೂ ಸಹ ಈ ರಾಷ್ಟ್ರೀಯ ಜನಸಂಖ್ಯೆ ನೀತಿಯು ಸಹ ಅಂದ್ರೆ NPP ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ ಇದರ ಮೂಲಕ ಅಂದ್ರೆ ರಾಷ್ಟ್ರೀಯ ಜನಸಂಖ್ಯೆ ನೀತಿಯು ಸಹ ಪ್ರಮುಖವಾದಂತಹ ಕಾರ್ಯಯೋಜನೆಯನ್ನ ತಿಳಿಪಡಿಸ್ತದೆ. ಅಂದ್ರೆ ಭಾರತದಲ್ಲಿ ಈ ಜನಸಂಖ್ಯೆಯ ಬೆಳವಣಿಗೆಯಿಂದ ಆಗುವಂತಹ ದುಷ್ಪರಿಣಾಮವನ್ನು ತಡೆಗಟ್ಟುವಲ್ಲಿ ಈ ರಾಷ್ಟ್ರೀಯ ಜನಸಂಖ್ಯೆ ನೀತಿಯು ಸಹ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತದೆ. ಅಂದ್ರೆ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ NPP ಎಂಬ ಈ ರಾಷ್ಟ್ರೀಯ ಜನಸಂಖ್ಯೆ ನೀತಿಗಳ ಅನುಗುಣವಾಗಿ ಅಂದ್ರೆ ಜನಸಂಖ್ಯೆಯನ್ನು ತಡೆಗಟ್ಟುವಲ್ಲಿ ತನ್ನದೇ ಆದಂತಹ ಮಾರ್ಗದರ್ಶನವನ್ನು ಕೊಡುವಂಥದ್ದು ಯಾವುದು ಮಾಡ್ತದೆ ಅಂತಂದ್ರೆ ಈ ರಾಷ್ಟ್ರೀಯ ಜನಸಂಖ್ಯೆ ನೀತಿ ಅಂತ ಹೇಳ್ಬೋದು. ಅದರಲ್ಲಿಯೂ ಸಹ ಈ ಇದರ ತದನಂತರದಲ್ಲಿ ಒಟ್ಟು ಹೊಲಗದ್ದೆ ದರ ಅಂದ್ರೆ TFR ಟೋಟಲ್ ಫರ್ಟಿಲಿಟಿ ರೇಟ್ ಇದು ಸಹ ಒಟ್ಟು ಹೊಲಗದ್ದೆ ದರ ಅಂದ್ರೆ ಭಾರತ ದೇಶದಲ್ಲಿ ಜನನ ಪ್ರಮಾಣದ ಬಗ್ಗೆ ಅಂತಂದ್ರೆ ಯಾವ ರೀತಿಯಾಗಿ ತಡೆಗಟ್ಟಬೇಕಿರ್ತಕ್ಕಂತಹ ಕಾರ್ಯವನ್ನ ತಿಳಿಸುವಂತ ಒಟ್ಟು ಫಲಿತತೆ ದರ ಅಂದ್ರೆ ಇದು ಸಹ ಈ ಫಲಿತತೆ ದರವು ಸಹ ಇಲ್ಲಿ 2010 ಸಾಧಿಸಬೇಕೆಂಬ ಅಂದ್ರೆ 2000 ಈ ಕುಟುಂಬ ಯೋಜನೆಗಳನ್ನ ರಾಷ್ಟ್ರೀಯ ಜನಸಂಖ್ಯೆ ನೀತಿಯನ್ನ 2000 ಕೈಗೊಳ್ಳಲಾಯಿತು. ಈ ನೀತಿಯನ್ನ ಒಟ್ಟು ಫಲಿತತೆ ದರದಲ್ಲಿ 2010 ಈ ಭಾರತ ದೇಶದಲ್ಲಿ ಜನಸಂಖ್ಯೆ ಬೆಳವಣಿಗೆಯನ್ನು ತಡೆಗಟ್ಟುವಲ್ಲಾಗಲಿ ಮತ್ತು ಕುಟುಂಬ ಯೋಜನೆ ಇರ್ತಕ್ಕಂತಹ ಕಲ್ಯಾಣ ಕಾರ್ಯಕ್ರಮ ಯೋಜನೆ ಬಗ್ಗೆ ಆಗಲಿ ಜನರಿಗೆ ಅರಿವನ್ನು ಅಂದ್ರೆ ಅದರಲ್ಲಿಯೂ ಸಹ 2010 ಜನಸಂಖ್ಯೆ ಬೆಳವಣಿಗೆಯನ್ನು ತಡೆಗಟ್ಟುವಲ್ಲಿ 2010 ಬಗ್ಗೆ ತಮ್ಮದೇ ಆದಂತಹ ಒಂದು ಯೋಜನೆಗಳು ಮತ್ತು ಗುರಿಗಳನ್ನು ಅಳವಡಿಸಲಾಗಿತ್ತು ಅಂತ ಹೇಳ್ಬೋದು. ಅದರಲ್ಲಿಯೂ ಮುಖ್ಯವಾಗಿ ಈ ರಾಷ್ಟ್ರೀಯ ಜನಸಂಖ್ಯೆ ನೀತಿ 2000 ಅದರಲ್ಲಿ 12 ಅಂಶಗಳನ್ನು ಇದರಲ್ಲಿ ನಾವು ಕಾಣಬಹುದಾಗಿದೆ. ಮೊದಲನೆಯದು ಶಿಶು ಮರಣ ದರವನ್ನು ಕಡಿಮೆ ಮಾಡುವುದು ಅಂದ್ರೆ ಇಲ್ಲಿ 1 ವರ್ಷದ ಒಳಗಿನೇ ಇದ್ದಂತ ಹುಟ್ಟಿದ ಮಗುವನ್ನ ಮರಣವನ್ನ ಹೊಂದ ಇದ್ದಂತಂದ್ರೆ ಅಂತ ಮಗುವಿನ ಮರಣವನ್ನ ತಡೆಗಟ್ಟುವಲ್ಲಿ ಈ ಕುಟುಂಬ ಈ ರಾಷ್ಟ್ರೀಯ ಜನಸಂಖ್ಯೆ ನೀತಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ. ಅಂದ್ರೆ ಆ ಮಗುವಿಗೆ ಸರಿಯಾದಂತ ರೀತಿಯಲ್ಲಿ ಆರೋಗ್ಯವಾದಂತಹ ವೈದ್ಯಕೀಯ ಸೌಲಭ್ಯಗಳನ್ನ ಒದಗಿಸಿಕೊಂಡು ಯಾವಾಗ ಮಾಡ್ತಂತಂದ್ರೆ ರಾಷ್ಟ್ರೀಯ ಜನಸಂಖ್ಯೆ ನೀತಿ ಅಂದ್ರೆ ಮೊದಲೇನು ಶಿಶು ಮರಣ ದರವನ್ನ ಕಡಿಮೆ ಮಾಡುವಂತಹ ಈ ಕಾರ್ಯವನ್ನ ನಿರ್ವಹಿಸುವಂತ ಯಾವಾಗ ಮಾಡ್ತಂದ್ರೆ ಈ ರಾಷ್ಟ್ರೀಯ ಜನಸಂಖ್ಯೆ ನೀತಿ ಪ್ರಮುಖ ಪಾತ್ರ ವಹಿಸಿರ್ಬೋದು. ಮತ್ತೆ ಎರಡನೆಯದು ಪ್ರಸವ ಸಂದರ್ಭದಲ್ಲಿ ತಾಯಿಯಂದಿರ ಮರಣವನ್ನು ಕಡಿಮೆಗೊಳಿಸುವುದು. ಇಲ್ಲಿ ರಾಷ್ಟ್ರೀಯ ಜನಸಂಖ್ಯೆ ನೀತಿ ಎರಡನೇ ಅಂಶ ಏನ್ ತಿಳಿಸ್ಕೊಡ್ತಂತಂದ್ರೆ ತಾಯಿಯು ಮಗುವನ್ನ ಜನನವನ್ನ ಕೊಡುವಂತ ಸಂದರ್ಭದಲ್ಲಿ ಜನನ ಸಂದರ್ಭದಲ್ಲಿ ತಾಯಿ ಏನಾಗ್ತದೆ ಮರಣವನ್ನ ಹೊಂದುವಂತ ಸಾಧ್ಯತೆ ಇರ್ತದ. ಅಂತ ಮಗುವಿನ ಜನನ ಸಂದರ್ಭದಲ್ಲಿ ಮರಣವನ್ನ ಹೊಂದದಂತ ರೀತಿಯಲ್ಲಿ ಆಕೆ ಆರೋಗ್ಯ ಸೌಲಭ್ಯಗಳನ್ನ ಒದಗಿಸಿಕೊಟ್ಟು ತಾಯಿ ಮತ್ತು ಮಗುವಿನ ಆರೋಗ್ಯವನ್ನ ಕಾಪಾಡುವಂತ ಕಾರ್ಯವನ್ನ ನಿರ್ವಹಿಸುವಂತ ಎರಡನೇ ನೀತಿ ಯಾವ್ದು ಮಾಡ್ತಂತಂದ್ರೆ ಈ ರಾಷ್ಟ್ರೀಯ ಜನಸಂಖ್ಯೆ ನೀತಿ. ಇದು ಎರಡನೇ ಅಂಶವನ್ನ ಇದರಲ್ಲಿ ನಾವು ನೋಡಬಹುದು. ಅದೇ ರೀತಿಯಾಗಿ ಮೂರನೆಯ ಅಂಶವನ್ನು ನೋಡಿದಾಗ ಮೂರನೇದು
ಹುಟ್ಟು ಹುಟ್ಟಿದ ಎಲ್ಲ ಮಕ್ಕಳಿಗೂ ರೋಗ ನಿರೋಧಕ ಚುಚ್ಚುಮದ್ದು ಇತ್ಯಾದಿ ವೈದ್ಯಕೀಯ ಸೇವೆಗಳನ್ನ ಕಡ್ಡಾಯವಾಗಿ ನೀಡುವುದು. ಅಂದ್ರೆ ಇಲ್ಲಿರ್ತಕ್ಕಂತಹ ಭಾರತ ಈ ರಾಷ್ಟ್ರೀಯ ಜನಸಂಖ್ಯೆ ನೀತಿಯ ಮೂಲಕವಾಗಿ ಏನ್ ತಿಳಿಸ್ಬಿಡ್ತಂತಂದ್ರೆ ಹುಟ್ಟಿದ ಎಲ್ಲ ಮಕ್ಕಳು ಅಂದ್ರೆ ಭಾರತ ದೇಶದಲ್ಲಿ ಹುಟ್ಟಿದ ಎಲ್ಲ ಮಕ್ಕಳಿಗೂ ಸಹ ಆರೋಗ್ಯ ಚುಚ್ಚುಮದ್ದುವನ್ನು ಒದಗಿಸಿಕೊಡುವುದು. ಅಂದ್ರೆ ಇಲ್ಲಿನ ಉದಾಹರಣೆಗೆ ನಾವು ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮಗಳನ್ನು ಚುಚ್ಚುಮದ್ದುಗಳನ್ನು ನೋಡ್ತಾ ಇದೀವಿ. ಧಡಾರ ಅಂತ ಈ ಚುಚ್ಚುಮದ್ದುಗಳು ಅಂದ್ರೆ ಮುಂದೆ ಆ ಮಗುವಿಗೆ ಆರೋಗ್ಯ ಸಮಸ್ಯೆಗಳನ್ನು ಬರಲಾರದಂತ ರೀತಿಯಲ್ಲಿ ಅಂದ್ರೆ ಚುಚ್ಚುಮದ್ದನ್ನ ಒದಗಿಸಿಕೊಡುವಂತ ಕಾರ್ಯವನ್ನ ನೀಡುವಂತದ್ದು ಯಾವ್ದು ಮಾಡ್ತದ? ಮೂರನೇದು ರಾಷ್ಟ್ರೀಯ ಜನಸಂಖ್ಯಾ ನೀತಿ, ಇದು ಮೂರನೇ ಅಂಶ ಒಳಗೊಂಡಿದೆ ಅಂತ ಹೇಳ್ಬೋದು. ನಾಲ್ಕನೇದು ಎಲ್ಲ ಪ್ರಸವಗಳನ್ನ ಆಸ್ಪತ್ರೆಯಲ್ಲಿ ಪರಿಗಣಿಸುತ್ತರ ಮೂಲಕವೇ ಮಾಡಿಸುವುದು. ಅಂದ್ರೆ ಒಂದೊಂದು ಅದರಲ್ಲಿ ಭಾರತೀಯ ದೇಶ ಗ್ರಾಮಗಳ ಕೂಡಿದಂತ ದೇಶ ಅಂತೀವಿ. ಅದರಲ್ಲಿ ಭಾರತೀಯ ಗ್ರಾಮಗಳು ಎಷ್ಟೋ ಸಂದರ್ಭದಲ್ಲಿ ಗ್ರಾಮದಲ್ಲಿ ಮನೆಯಲ್ಲಿನೇ ಹೆರಿಗೆಯನ್ನು ಮಾಡುವಂತಹ ಒಂದು ಪದ್ಧತಿ ನೋಡ್ತಾ ಇದೀವಿ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಹೆರಿಗೆ ಸಂದರ್ಭದಲ್ಲಿ ತಾಯಿ ಮತ್ತು ಮಗು ಸಹ ಮರಣವನ್ನು ಹೊಂದುವಂತ ಸಾಧ್ಯತೆ ಇರ್ತದೆ. ಇಂತಹ ಈ ಕುಟುಂಬದಲ್ಲಿನೇ ಹೆರಿಗೆ ಪದ್ಧತಿಯನ್ನ ತೆಗೆದುಹಾಕಿ ಆಸ್ಪತ್ರೆಯ ಅನುಗುಣವಾಗಿ ಅಂದ್ರೆ ವೈದ್ಯಕೀಯ ಸೌಕರ್ಯಗಳ ನೇತೃತ್ವದಲ್ಲಿನೇ ಅಂದ್ರೆ ಗರ್ಭವನ್ನು ಇರ್ತಕ್ಕಂತಹ ಸಂದರ್ಭದಲ್ಲಿ ತಾಯಿಯು ಅಂದ್ರೆ ಅಲ್ಲಿನ ಪ್ರಸವ ಸಂದರ್ಭದಲ್ಲಿ ಹೆರಿಗೆ ಸಂದರ್ಭವನ್ನು ಬಂದಾಗ ಆಸ್ಪತ್ರೆಯಲ್ಲಿನೇ ಹೆರಿಗೆಯನ್ನು ಮಾಡಿಸುವಂತ ಸೌಕರ್ಯವನ್ನು ಒದಗಿಸಿಕೊಡುವಂತ ತಿಳಿಸಿಕೊಡುವಂತದ್ದು ಯಾವ್ದು ಮಾಡ್ತದೆ ಅಂತಂದ್ರೆ ರಾಷ್ಟ್ರೀಯ ಜನಸಂಖ್ಯಾ ನೀತಿಯು ಸಹ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಇದು ನಾಲ್ಕನೇದ್ದು. ಅದೇ ತರನಾಗಿ ಐದನೇದ್ದು ಜನನ ಮರಣ ವಿವಾಹ ಹಾಗೂ ಗರ್ಭಧಾರಣೆ ಸಂಬಂಧಿಸಿದಂತೆ 100ಕ್ಕೆ 100ರಷ್ಟು ನೋಂದಣಿ ಮಾಡಿಸುವುದು. ಅಂದ್ರೆ ಭಾರತ ದೇಶದಲ್ಲಿ ಈ ಜನಸಂಖ್ಯೆ ಬೆಳವಣಿಗೆ ಬಗ್ಗೆ ನಾವು ರಾಷ್ಟ್ರೀಯ ಜನಸಂಖ್ಯೆ ನೀತಿ ಬಗ್ಗೆ ನೋಡಿದಾಗ ಅಂದ್ರೆ ಭಾರತ ದೇಶದಲ್ಲಿ ಜನನ ಪ್ರಮಾಣ ಆಗಲಿ, ಮರಣ ಪ್ರಮಾಣ ಆಗಲಿ, ವಿವಾಹ ಆಗಲಿ ಮತ್ತು ಗರ್ಭಧಾರಣೆ ಬಗ್ಗೆ ಆಗಲಿ ಇವೆಲ್ಲವುಗಳನ್ನ ಸರ್ಕಾರಿ ದಾಖಲಾತಿಗಳಲ್ಲಿ ಅಂದ್ರೆ 100ಕ್ಕೆ 100ರಷ್ಟು ದಾಖಲಾತಿಯನ್ನ ಮಾಡಿದಾಗ ಅಲ್ಲಿನ ದೇಶದಲ್ಲಿರ್ತಕ್ಕಂತಹ ಜನನ ಪ್ರಮಾಣ, ಮರಣ ಪ್ರಮಾಣ, ವಿವಾಹ ಮತ್ತು ಗರ್ಭಧಾರಣೆ ಇರತಕ್ಕಂತಹ ಈ ಎಲ್ಲ ಅಂಕಿಅಂಶಗಳ ಬಗ್ಗೆ ಮಾಹಿತಿಗಳನ್ನ ತಿಳಿಪಡಿಸಲಿಕ್ಕೆ ಆಗಲಿ ತಿಳಿಪಡ್ಕೊಳಿಕ್ಕಾಗಲಿ ಈ ರಾಷ್ಟ್ರೀಯ ಜನಸಂಖ್ಯೆ ನೀತಿ ಸಹ ಪ್ರಮುಖವಾದಂತಹ ಕಾರ್ಯವನ್ನ ನಿರ್ವಹಿಸಂತ ಹೇಳ್ಬೋದು. ಅದೇ ತರನಾಗಿ ಆರನೇದು ಸಾಂಕ್ರಾಮಿಕ ರೋಗ ತಡೆಗಟ್ಟುವುದು. ಇದು ಸಹ ಇದು ಜನಸಂಖ್ಯೆ ನೀತಿಯನ್ನ ರಾಷ್ಟ್ರೀಯ ಜನಸಂಖ್ಯೆ ನೀತಿ ಏನ್ ತಿಳಿಸ್ಕೊಂತಂದ್ರೆ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವುದು. ಅಂದ್ರೆ ಇಲ್ಲಿ ಹಲವಾರು ಸಾಂಕ್ರಾಮಿಕ ರೋಗಗಳು ಸಂಭವಿಸುತ್ತಾವ ಅಂತ ಇದರಲ್ಲಿ ಪ್ಲೇಗ್ ಆಗಲಿ ಇರ್ತಕ್ಕಂಥ ಶೀತ ಜ್ವರ ಆಗಲಿ ಅಂತ ಒಂದು ಜ್ವರ ಆಗಲಿ ಹೀಗೆ ಅನಾವೃಷ್ಟಿ ಇರ್ತಕ್ಕಂಥ ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲಾಗಲಿ ಅದರಲ್ಲೂ ಸಹ ಹವಾಮಾನದ ವೈಪರೀತ್ಯದ ಸಂದರ್ಭದಲ್ಲಿ ಅಲ್ಲಿನ ಸಾಂಕ್ರಾಮಿಕ ರೋಗಗಳು ಕಂಡು ಬರ್ತಿರ್ತವೆ. ಅಂತ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವಲ್ಲಿ ಈ ರಾಷ್ಟ್ರೀಯ ಜನಸಂಖ್ಯೆ ನೀತಿಯು ಸಹ ಪ್ರಮುಖ ಪಾತ್ರವನ್ನು ನಿರ್ವಹಿಸುವಂಥದ್ದು. ಇದು ಆರನೇದು. ಏಳನೇದು ಚಿಕ್ಕ ಕುಟುಂಬ ಸಂದೇಶವನ್ನು ಜನಪ್ರಿಯಗೊಳಿಸುವುದು ಮತ್ತು ಆ ಮೂಲಕ ಕಡಿಮೆ ಮಾಡುವುದು. ಅಂದ್ರೆ ಕುಟುಂಬದಲ್ಲಿ ಇಲ್ಲಿನ ಆ ಕುಟುಂಬದ ಜನನ ಪ್ರಮಾಣವನ್ನ ಅಂದ್ರೆ ಕುಟುಂಬ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಎಂಬ ಸಂದೇಶಗಳ ಮೂಲಕವಾಗಿ ಅಂದ್ರೆ ಆರ್ತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಎಂಬತಕ್ಕಂತಹ ಈ ಸಂದೇಶಗಳು ಅಂದ್ರೆ ಕುಟುಂಬದಲ್ಲಿ ಚಿಕ್ಕ ಕುಟುಂಬ ಸಂದೇಶವನ್ನ ಜನಪ್ರಿಯಗೊಳಿಸುವುದು ಮತ್ತು ಆ ಮೂಲಕ ಕಡಿಮೆ ಮಾಡುವಂತ ಜನರಲ್ಲಿ ಅರಿವನ್ನ ಮೂಡಿಸುವಂತ ಕಾರ್ಯವನ್ನ ತಿಳಿಪಡಿಸುವುದು ರಾಷ್ಟ್ರೀಯ ಜನಸಂಖ್ಯಾ ನೀತಿ ಅಂತೀವಿ. ಇದು ಸಹ ಪ್ರಮುಖ ಪಾತ್ರ ವಹಿಸದ. ಮತ್ತು ಅದರಲ್ಲಿಯೂ ಸಹ 8ನೇ ಪಾಯಿಂಟ್ ಏಡ್ಸ್ ರೋಗ ನಿಯಂತ್ರಣ. ಅಂದ್ರೆ ಏಡ್ಸ್ ರೋಗವು ಸಹ ಒಂದು ಭಯಾನಕರವಾದಂತಹ ಒಂದು ರೋಗ. ಅಂದ್ರೆ ಇದು ಒಂದು ರೀತಿಯ ಸ್ವಯಂ ಪ್ರೇರಿತವಾದಂತಹ ರೋಗವನ್ನು ಬರುವಂತಹ ರೋಗ ಇದು. ಇದು ಏಡ್ಸ್ ಬಗ್ಗೆ ಇರ್ತಕ್ಕಂಥ ಜನರಿಗೆ ಈ ಮಾನವನ ಸಂತತಿ ಬಗ್ಗೆ ಅಂದ್ರೆ ಇರ್ತಕ್ಕಂತಹ ಈ ಏಡ್ಸ್ ರೋಗದ ಬಗ್ಗೆ ಇರ್ತಕ್ಕಂಥ ಜನರಿಗೆ ಸರಿಯಾದಂಥ ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೊಡುವಂಥದ್ದು ಯಾವ್ದು ಮಾಡ್ತಂತಂದ್ರೆ ಈ ರಾಷ್ಟ್ರೀಯ ಜನಸಂಖ್ಯೆ ನೀತಿ. ಅಂದ್ರೆ ಜನರಿಗೆ ಏಡ್ಸ್ ರೋಗ ಬರುವಂತಹ ವಿಷಯಗಳ ಬಗ್ಗೆ ಸರಿಯಾದಂಥ ರೀತಿಯಲ್ಲಿ ಜನರಿಗೆ ಅರಿವನ್ನು ಮೂಡಿಸಿದಾಗ ಈ ಜನಸಂಖ್ಯೆಯ ಜನನ ಪ್ರಮಾಣ ಆಗಲಿ ಮರಣ ಪ್ರಮಾಣವನ್ನಾಗಲಿ
ಇದರಲ್ಲೂ ಸಹ ಮರಣ ಪ್ರಮಾಣವನ್ನು ತಡೆಗಟ್ಟುವಲ್ಲಿ ಆಗಲಿ ಮತ್ತು ಆರೋಗ್ಯದ ದೃಷ್ಟಿಕೋನದಾಗಲಿ ಜನರಿಗೆ ಏಡ್ಸ್ ಬಗ್ಗೆ ಇರತಕ್ಕಂಥ ಅರಿವನ್ನು ಮೂಡಿಸಿದಾಗ ಅಲ್ಲಿಯೂ ಸಹ ಈ ಮರಣ ಪ್ರಮಾಣವನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಅನ್ನೋದ್ರ ಬಗ್ಗೆ ಈ ರಾಷ್ಟ್ರೀಯ ಜನಸಂಖ್ಯೆಯು ಸಹ ಪ್ರಮುಖ ಪಾತ್ರವನ್ನು ನಿರ್ವಹಿಸಂತ ಹೇಳ್ಬೋದು. ಅದೇ ತರನಾಗಿ 9 ಪಾಯಿಂಟ್ಸು ಪ್ರಜನನ ಮತ್ತು ಮಕ್ಕಳ ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದ ಎಲ್ಲ ಅಗತ್ಯಗಳನ್ನು ಪೂರೈಸುವುದು. ಅಂದ್ರೆ ಇಲ್ಲಿ 9 ಪಾಯಿಂಟ್ಸ್ ಏನು ತಿಳಿಸ್ಕೊಡ್ತಂತಾರೆ, ಪ್ರಜನನ ಮತ್ತು ಮಕ್ಕಳ ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದ ಎಲ್ಲ ಅಗತ್ಯಗಳನ್ನು ಪೂರೈಸುವುದು. ಅಂದ್ರೆ ಇಲ್ಲಿ ಮಗುವಿನ ಜನನ ಸಂದರ್ಭದಲ್ಲಾಗಲಿ ಮಕ್ಕಳ ಆರೋಗ್ಯ ಅಂದ್ರೆ ಮಕ್ಕಳ ಬೆಳವಣಿಗೆ ಸಂದರ್ಭದಲ್ಲಾಗಲಿ ಆ ಮಗುವಿಗೆ ಪೋಷಕಾಂಶದ ಆಹಾರವನ್ನ ಒದಿಸಿಕೊಂಡು ಆ ಮಗುವಿನ ಆರೋಗ್ಯವಂತರಾಗಿ ಬೆಳೆಸುವಂಗ ಮಾರ್ಗದರ್ಶನವನ್ನ ತಿಳಿಸ್ಕೊಳಿಸುವಂತ ಯಾವ್ದು ಮಾಡ್ತಂತಂದ್ರೆ ರಾಷ್ಟ್ರೀಯ ಜನಸಂಖ್ಯೆ ನೀತಿ ಸಹ ಇದರಲ್ಲಿ ಒಳಗೊಂಡಿದೆ ಅಂತ ಹೇಳ್ಬೋದು. ಮತ್ತು ಅದರಲ್ಲಿ 10 ಪಾಯಿಂಟ್ಸು ಪ್ರಾಥಮಿಕ ಶಿಕ್ಷಣವನ್ನು ಉಚಿತ ಹಾಗೂ ಕಡ್ಡಾಯಗೊಳಿಸುವುದು, ಶಾಲೆ ಬಿಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುವುದು. ಅಂದ್ರೆ ಇಲ್ಲಿರ್ತಕ್ಕಂಥ ರಾಷ್ಟ್ರೀಯ ಜನಸಂಖ್ಯೆ ನೀತಿ ಅಂತ ನೋಡಿದಾಗ ಮಗು ಅಂದ್ರೆ ಪ್ರಾಥಮಿಕ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣವನ್ನು ಉಚಿತವಾಗಿಯೂ ಮತ್ತು ಕಡ್ಡಾಯವಾಗಿ ಶಿಕ್ಷಣವನ್ನು ಒದಗಿಸಿಕೊಡುವುದಾಗಲಿ ಮತ್ತು ಶಾಲೆ ಬಿಡುವಂಥ ಮಕ್ಕಳಿಗೆ ಬಿಡದ ಹಾಗೆ ಅವರಿಗೆ ಸರಿಯಾದಂಥ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟು ಅವರಿಗೆ ಪ್ರಾಥಮಿಕ ಶಿಕ್ಷಣ ಕಡ್ಡಾಯಗೊಳಿಸುವುದಾಗಲಿ ಮತ್ತು ಮಗುವಿಗೆ ಸರಂತರ ಶಾಲೆಗೆ ಅರದಂತರ ಪೂರ್ಣ ಪ್ರಮಾಣದ ಶಾಲೆಯನ್ನು ಕಲಿದ ಅರ್ಧ ಬಿಡುವಂಥ ಮಕ್ಕಳಿಗೆ ಬಿಡದಂತೆ ಸರಿಯಾದಂಥ ರೀತಿಯಲ್ಲಿ ಮಾರ್ಗದರ್ಶನ ಮತ್ತು ತಿಳುವಳಿಕೆಯನ್ನು ಮೂಡಿಸಿ ಅವರಿಗೆ ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯಗೊಳಿಸಿ ಮತ್ತು ಅವರಿಗೆ ಸಂಪೂರ್ಣವಾದಂತಹ ಶಿಕ್ಷಣದ ಕಲಿಕೆಯನ್ನು ಅರಿವನ್ನು ಮುಗಿಸುವಂತಹ ಕಾರ್ಯವನ್ನು ತಿಳಿಸ್ಕೊಳಿಸುವಂಥದ್ದು ಯಾವುದು ಮಾಡ್ತಂತಂದ್ರೆ ರಾಷ್ಟ್ರೀಯ ಜನಸಂಖ್ಯೆ ನೀತಿ. ಇದೂ ಸಹ ಪ್ರಮುಖ ಪಾತ್ರವನ್ನು ನಿರ್ವಹಿಸುವಂಥದ್ದು. ಅದೇ ತರನಾಗಿ 11 ಪಾಯಿಂಟು ಕುಟುಂಬ ಕಲ್ಯಾಣ ಕಾರ್ಯಕ್ರಮವನ್ನು ಜನಕೇಂದ್ರಿತವನ್ನಾಗಿ ಕಾರ್ಯಕ್ರಮವನ್ನಾಗಿ ರೂಪಿಸುವುದು. ಅಂದ್ರೆ 11 ಪಾಯಿಂಟ್ ಏನೇ ಅರ್ಥಸಂದ್ರೆ ಕುಟುಂಬ ಕಲ್ಯಾಣ ಕಾರ್ಯಕ್ರಮವನ್ನು ಜನಕೇಂದ್ರಿತ ಕಾರ್ಯಕ್ರಮವನ್ನಾಗಿ ಮೂಡಿಸುವುದು. ಅಂದ್ರೆ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳನ್ನ ಎಲ್ಲರಿಗೂ ಚಿರಪರಿಚಿತ ಆಗುವಂತೆ ಅದರ ಬಗ್ಗೆ ಅರಿವನ್ನಾಗಿ ತಿಳುವಳಿಕೆಯನ್ನಾಗಲಿ ಅಂದ್ರೆ ಗ್ರಾಮ ಮಟ್ಟದಿಂದಾಗಲಿ ನಗರ ಮಟ್ಟದಿಂದಾಗಲಿ ಮಾನವರಿಂದಾಗಲಿ ಅಂದ್ರೆ ಎಲ್ಲ ಸಮಾಜದ ಎಲ್ಲ ಜನವರ್ಗದವರಿಗೂ ಸಹ ಕುಟುಂಬ ಕಲ್ಯಾಣ ಕಾರ್ಯಕ್ರಮವನ್ನು ಜನರಿಗೆ ಎಲ್ಲೂ ಸಹ ಎಲ್ಲ ಜನರಿಗೂ ಸಹ ಆ ಮಾಹಿತಿಯನ್ನು ತಿಳಿಸ್ಕೊಡಿಸುವಂಥ ಮಾರ್ಗದರ್ಶನವನ್ನು ತಿಳಿಸ್ಕೊಡುವಂಥದ್ದು ಯಾವುದು ಮಾತಂತಂದ್ರೆ ರಾಷ್ಟ್ರೀಯ ಜನಸಂಖ್ಯೆ ನಿಯಂತ್ರಿಸುವ ಪ್ರಮುಖ ಪಾತ್ರ ವಹಿಸಿದ. ಕೊನೆಯದಾಗಿ 12 ಪಾಯಿಂಟು ಜನನ ನಿಯಂತ್ರಣ ಹಾಗೂ ಗರ್ಭ ನಿರೋಧಕತೆಯನ್ನು ಹೆಚ್ಚಿಸಲು ವ್ಯಾಪಕ ಪ್ರಯತ್ನ ಮಾಡುವುದು. ಅಂದ್ರೆ ಇಲ್ಲಿ ಜನನ ನಿಯಂತ್ರಣ ಆಗಲಿ ಹಾಗೂ ಗರ್ಭ ನಿರೋಧಕತೆಯನ್ನು ಹೆಚ್ಚಿಸಲು ವ್ಯಾಪಕ ಪ್ರಯತ್ನವನ್ನು ಮಾಡುವುದು. ಅಂದ್ರೆ ಇಲ್ಲಿನ ಜನನ ಪ್ರಮಾಣವನ್ನು ನಿಯಂತ್ರಿಸುವುದಾಗಲಿ ಮತ್ತು ಗರ್ಭ ನಿರೋಧಕ ತಕ್ಕಂತ ಹೆಚ್ಚಿಸುವುದಾಗಲಿ ವ್ಯಾಪಕ ಬಳಸುವುದು. ಅಂದ್ರೆ ಇಲ್ಲಿನ ಜನನ ಫಲಿತತೆಯ ಪ್ರಮಾಣವನ್ನು ಕಡಿಮೆ ಮಾಡುವುದಾಗಲಿ ಅದರಲ್ಲಿ ಜನನ ಈ ಗರ್ಭ ನಿರೋಧಕ ಇರತಕ್ಕಂಥ ಅರಿವನ್ನು ನಿರೋಧಕ ಇರತಕ್ಕಂಥ ಹೆಚ್ಚಿಸಲು ವ್ಯಾಪಕ ಅರಿವನ್ನು ಮೂಡಿಸುವುದು. ಅಂದ್ರೆ ಅಲ್ಲಿನ ಮೊದಲನೇ ಮಗು ಜನನ ಅಂದ್ರೆ ಎರಡನೇ ಮಗು ಅಂತರವನ್ನು ಕಾಪಾಡುವಲ್ಲಿ ಅಂದ್ರೆ ಗರ್ಭ ನಿರೋಧಕವಾದಂತಹ ಔಷಧಿಗಳನ್ನಾಗಲಿ ಇರ್ತಕ್ಕಂಥ ಗುಳಿಗೆಗಳನ್ನಾಗಲಿ ಅಂದ್ರೆ ಆ ಮಗುವಿನ ಮೊದಲನೇ ಜನನ ಹುಟ್ಟಿದಂಥ ಮಗು ಎರಡನೇ ಮಗುವನ್ನು ಪಡೆಯುವಂತೆ ಅಂದ್ರೆ ಅಂತರ ಮಗುವಿನ ಒಂದೇ ಮಗುವಿನ ಜನನ ಮತ್ತು ಎರಡನೇ ಮಗು ಜನನವನ್ನು ಹೊಂದಬೇಕಾಗಿತ್ತು. ಅಂದ್ರೆ ಆ ಮಗುವಿನ ಎರಡನೇ ಮಗು ಜನನ ಅಂತರವನ್ನು ಕಾಪಾಡುವಲ್ಲಿ ಅಂದ್ರೆ ಜನನ ನಿಯಂತ್ರಣ ಬಗ್ಗೆ ಆಗಲಿ ಅದೇ ಗರ್ಭ ನಿರೋಧಕತೆಯನ್ನು ಹೆಚ್ಚಿಸುವುದು ಅಂದ್ರೆ ಅದ್ರ ಬಗ್ಗೆ ಮಾತ್ರೆಗಳನ್ನಾಗಲಿ ಅದರ ಸೌಲಭ್ಯಗಳನ್ನಾಗಲಿ ಜನರಿಗೆ ತಿಳುವಳಿಕೆಯನ್ನು ಮೂಡಿಸಿದಾಗ ಈ ಜನಸಂಖ್ಯೆಯ ಬೆಳವಣಿಗೆಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಬಗ್ಗೆ ಈ ಅರಿವನ್ನು ಮುಡಿಸುವಂತಹ ಕೆಲಸ ಯಾವ್ದು ಮಾಡ್ತದೆ ರಾಷ್ಟ್ರೀಯ ಜನಸಂಖ್ಯೆ ನೀತಿ 2000 ಇದು ಸಹ ಪ್ರಮುಖವಾದಂತಹ ಈ 12 ಅಂಶಗಳು ಈ ರಾಷ್ಟ್ರೀಯ ಜನಸಂಖ್ಯೆ ನೀತಿಯೂ ಸಹ ಪ್ರಮುಖ ಪಾತ್ರ ವಹಿಸುವಂತ ಹೇಳ್ಬೋದು. ಒಟ್ಟಾರೆ ಇಷ್ಟು ಏನು ಮಾಡ್ತದೆ ಭಾರತ ಜನಸಂಖ್ಯೆ ನೀತಿ ಅನ್ನೋದಾಗ ಈ ಎಲ್ಲ ವಿಷಯಗಳು ಇದರಲ್ಲಿ ಒಳಗೊಂಡಿದೆ ಅಂತ ಹೇಳಿ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ.